ರೈತರ ಆದಾಯ ದ್ವಿಗುಣಗೊಳಿಸುವ ಉಪಕ್ರಮಗಳಿಗೆ ಸಂಬಂಧಿಸಿದಂತೆ ಬೆಂಗಳೂರಿನ ನರ ಸಂಸ್ಥೆ ಮತ್ತು ಕೃಷಿ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ದ್ವಿತೀಯ ಹಂತದ ವಿಚಾರ ಸಂಕಿರಣವನ್ನು ಕೃಷಿ ನಿರ್ದೇಶಕರಾದ ಸಿಎನ್ ನಂದಿನಿ ಕುಮಾರಿ ಉದ್ಘಾಟಿಸಿದರು. ಕೃಷಿ ತಂತ್ರಜ್ಞರ ಸಂಸ್ಥೆ ಉಪಾಧ್ಯಕ್ಷರು ಬಿ ಶಿವರಾಜು ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ನಂದಿನಿ ಕುಮಾರಿ ಕೃಷಿ ಇಲಾಖೆಯಲ್ಲಿ ಹೊಸದಾಗಿ ಸೃಷ್ಟಿಸಲಾಗಿರುವ ಎರಡನೇ ನಿರ್ದೇಶನಾಲಯಕ್ಕೆ ತಾವು ನಿರ್ದೇಶಕರಾಗಿದ್ದು ಆಹಾರ ಉತ್ಪಾದನೆಯನ್ನು ಹೆಚ್ಚಿಸುವ ಜವಾಬ್ದಾರಿ ನಿರ್ವಹಿಸಬೇಕಿದೆ. ಕೃಷಿ ವಿಶ್ವವಿದ್ಯಾಲಯಗಳು ತಂತ್ರಜ್ಞರ ಸಂಸ್ಥೆ ಹಾಗೂ ಇಲಾಖೆ ಸಮನ್ವಯತೆಯಿಂದ ಕೆಲಸ ಮಾಡುವ ಮೂಲಕ ರೈತರಿಗೆ ನೆರವು ನೀಡುವ ಅಗತ್ಯವಿದೆ ಎಂದರು. ಇಷ್ಟೊಂದು ಬೃಹದಾಕಾರವಾಗಿ ಬೆಳೆದಿದೆ, ಅದು ಒಂದು ಹೆಮ್ಮೆಯ ವಿಷಯ. ಇದು ಒಂದು ಅತ್ಯುತ್ತಮವಾದ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು ತಂತ್ರಜ್ಞಾನ ಸಂಸ್ಥೆ. ಬೇರೆ ಬೇರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯ ಸಂಸ್ಥೆಗಳಿದೆ, ಆದರೂ ಕೂಡ ಇಷ್ಟು ತಂತ್ರಜ್ಞರು, ಜ್ಞಾನವಂತರು, ವಿಚಾರವಂತರು, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿರುವಂಥ ಸಂಸ್ಥೆ ಅಂತ ಹೇಳಿದ್ರೆ ನಮ್ಮ ಐಐಟಿ ಅಂತ ನಿಸ್ಸಂದೇಹವಾಗಿ ಹೇಳ್ಬೋದು. ಬದಲಾಗುವ ವಾತಾವರಣ ಹಾಗೂ ತಾಂತ್ರಿಕತೆ ಕುರಿತಂತೆ ಕಾಲಕಾಲಕ್ಕೆ ಚಿಂತನ ಕಾರ್ಯಾಗಾರಗಳ ಮೂಲಕ ರೈತರಿಗೆ ಮಾಹಿತಿ ನೀಡಬೇಕಿದೆ. ಕೃಷಿ ಅಭಿವೃದ್ಧಿಗೆ ಪೂರಕವಾದ ಚರ್ಚೆಗಳು ನಡೆದು ರೈತರ ಆದಾಯ ದ್ವಿಗುಣಗೊಳಿಸಲು ಕ್ರಮ ಕೈಗೊಳ್ಳಬೇಕು ಎಂದರು. ವಿಶ್ವ ಆಹಾರ ದಿನಾಚರಣೆ, ರೈತ ದಿನಾಚರಣೆ, ಡಾಕ್ಟರ್ ಎಂ ಪುಟ್ಟರಾಯ ಹಾಗೂ ಎನ್ಸಿಜಿ ಕಾರ್ಡಿಯಲ್ ಬಿಜಿ ನಂಜುಂಡಪ್ಪ ಸ್ಮಾರಕ ಉಪನ್ಯಾಸಗಳು, ದೇಸಿ ಕಾರ್ಯಕ್ರಮಗಳ ಮೂಲಕ ರಾಜ್ಯದ 20 ಜಿಲ್ಲೆಗಳಲ್ಲಿರುವ ನಮ್ಮ ಪ್ರಾದೇಶಿಕ ಘಟಕಗಳ ಕೃಷಿ ತಂತ್ರಜ್ಞರ ಮೂಲಕ ಕೃಷಿಗೆ ಸಂಬಂಧಿಸಿದ ಕೃಷಿ ತಂತ್ರಜ್ಞರನ್ನು ರಾಜ್ಯದ ರೈತರಿಗೆ, ಕರ್ನಾಟಕ ಸರ್ಕಾರದ ಕೃಷಿ ಅಭಿವೃದ್ಧಿ ಇಲಾಖೆಗಳು ಅಧಿಕಾರಿಗಳಿಗೆ, ಸರ್ಕಾರೇತರ ಸಂಸ್ಥೆಗಳ ಸದಸ್ಯರುಗಳಿಗೆ, ರೈತ ಉತ್ಪಾದಕ ಸಂಸ್ಥೆಯ ಪ್ರಾಧಿಕಾರಗಳಿಗೆ ಹಾಗೂ ಸದಸ್ಯರುಗಳಿಗೆ ಮತ್ತು ಕೃಷಿ ಪರಿಕರಗಳ ಮಾರಾಟಗಾರರಿಗೆ 1 ವರ್ಷದ ಡಿಪ್ಲೊಮಾ ಕಾರ್ಯಕ್ರಮ ಮೂಲಕ ತಂತ್ರಜ್ಞಾನವನ್ನು ವರ್ಗಣೆ ಮಾಡುತ್ತಿದ್ದೇವೆ.